ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಯಾಡ್ಸ್ ಚಾನಲ್ ನಾವು ಹೇಗೆ ಸ್ಯಾಡ್ಸ್ ಮೂಲಕ ಪಠ್ಯಪುಸ್ತಕಗಳನ್ನು ರಿಸೀವ್ ಮಾಡ್ಕೋಬೋದು ಅನ್ನೋದನ್ನು ಶಾಲಾ ಲಾಗಿನ್ಗೆ ಹೇಗೆ ರಿಸೀವ್ ಮಾಡ್ಕೋಬೋದು ಅನ್ನೋದನ್ನು ಸ್ಯಾಡ್ಸ್ ಸ್ಕೂಲ್ ಲಾಗಿನ್ ಮೂಲಕ ಓಪನ್ ಮಾಡಿ ನಾವು ತೊಗೋಬೋದು ಅನ್ನೋದನ್ನು ನಾವು ನೋಡ್ತಾವಣ ಫಸ್ಟಿಗೆ ಲಾಗಿನ್ ಎಸ್ ಟಿ ಎಸ್ ಎಲ್ ಓಪನ್ ಮಾಡ್ತೀವಿ ಆ ಲಾಗಿನ್ಗೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಲಾಗಿನ್ನು ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಓಪನ್ ಆಗುತ್ತೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ನಂತರ ಸ್ಕೂಲ್ ಲಾಗಿನ್ನು ಓಪನ್ ಆಗುತ್ತೆ ಆ ಸ್ಕೂಲ್ ಲಾಗಿನ್ ಓಪನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಡ್ಯಾಶ್ ಬೋರ್ಡ್ಸ್ ಇದೆ ಆ ಡ್ಯಾಶ್ ಬೋರ್ಡಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಿಗೆ ಕ್ಲಿಕ್ ಮಾಡೋದು ಆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಿಗೆ ಕ್ಲಿಕ್ ಮಾಡಿದಾಗ ರೈಟ್ ಸೈಡ್ಗೆ ಅನೇಕ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತನೇ ಕಾಲಮ್ಸ್ ಇದೆ ಅದರಲ್ಲಿ ನಮಗೆ ಬೇಕಾಗಿರೋದು ರಿಸೀವ್ ಡೆಲವರಿ ಚಲನ್ ರಿಸೀವ್ ಡೆಲವರಿ ಚಲನ್ಗೆ ಕ್ಲಿಕ್ ಮಾಡಿದಾಗ ನಂತರದಲ್ಲಿ ಅದು ಕ್ಲಾಸಸ್ ಓಪನ್ ಆಗುತ್ತೆ ರಿಸೀವ್ ಡೆಲವರಿ ಚಲನ ಓಪನ್ ಆದಂಥ ಒಂದು ಲಿಂಕ್ ಬಿ ಆರ್ ಸಿ ಅಂತೇಳಿ ಒಂದು ಲಿಂಕ್ ಚಲನಿಂದ ಓಪನ್ ಆಗುತ್ತೆ ಆ ಐಪರ್ ಲಿಂಕಿಗೆ ಕ್ಲಿಕ್ ಮಾಡಿದ ನಂತರ ಎಲ್ಲ ತರಗತಿಯ ಪಠ್ಯಪುಸ್ತಕಗಳು ಸಪ್ಲೈ ಆಗಿರೋದು ತೋರಿಸ್ತಾ ಹೋಗುತ್ತೆ ಆ ಲೆಫ್ಟ್ ಸೈಡಲ್ಲಿ ತರಗತಿಯನ್ನು ತೋರಿಸಿದಾಗ ಅವೆಲ್ಲವೂ ಕೂಡ ಬ್ಲೂ ಲಿಂಕಲ್ಲಿರುತ್ತೆ ಆ ಮೊದಲನೇದಾಗಿ ಮೊದಲನೇ ತರಗತಿ ಒಂದನೇ ತರಗತಿಗೆ ಕ್ಲಿಕ್ ಮಾಡಿದಾಗ ಆ ತರಗತಿಗೆ ಸಂಬಂಧಿಸಿದಂಥ ಎಲ್ಲ ಟೈಟಲ್ಸು ಓಪನ್ ಆಗುತ್ತೆ ಅದರ ಮೇಲೆ ಪಿ ಡಿ ಎಫ್ ಮೇಲೆ ಒಂದು ರಿಸೀವ್ ಡೇಟ್ ಇದೆ ಆ ಡೇಟನ್ನು ಎಂಟ್ರಿ ಮಾಡೋದು ನಂತರ ಕೆಳಗೆ ಆ ಟೈಟಲ್ಸ್ ಕೆಳಗೆ ಸೇವ್ ಕೊಡೋದು ಇದೇ ರೀತಿ ಪ್ರತಿಯೊಂದು ತರಗತಿಗೂ ಕೂಡ ಸೇವನ್ನು ಕೊಡ್ತಕ್ಕಂಥದ್ದು ಪ್ರತಿ ತರಗತಿಗೆ ನಾವು ಡೇಟನ್ನು ಮೆನ್ಷನ್ ಮಾಡ ಅಗತ್ಯ ಇಲ್ಲ ಓನ್ಲಿ ಒನ್ ಡಿ ಸಿಗೆ ಒಂದೇ ಉಬಾರಿ ಡೇಟನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಅದ ನಂತರ ಕೊನೆಯಲ್ಲಿ ಈ ಥರ ಮಾಡಿದರೆ ಬುಕ್ಕು ಲಾಗಿನ್ಗೆ ಬರ್ತವೆ